ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆ ಬಗೆಹರಿಸಲು ಮಂಗಳೂರು ಮಹಾನಗರ ಪಾಲಿಕೆ ಸೂಕ್ತ ಕ್ರಮ ಕೈಗೊಂಡಿದೆ. ಮೇಯರ್ ಪ್ರವೀಣ್ ಅಂಚನವರು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತಾದ ವಿವರಗಳನ್ನು ನೀಡಿದರು. ಮಂಗಳೂರು ನಗರದ ಹಂಪನಕಟ್ಟ ಲೇಡಿ ಗೂಶನ್ ಆಸುಪಾಸಿನ ಸ್ಟೇಟ್ ಬ್ಯಾಂಕ್ ಆಸುಪಾಸಿನ ಪರಿಸರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದ್ದು, ಪ್ರಕೃತ ಇದುವರೆಗೆ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಿಗಳನ್ನು ಮಾನವೀಯ ದೃಷ್ಟಿಯಿಂದ ಕೇಂದ್ರದ ಮಾರುಕಟ್ಟೆಯ ಒಳಭಾಗದಲ್ಲಿ ಸ್ಥಳಾಂತರಿಸಿ ಕೆಲವೊಂದು ಷರತ್ತುಗಳಿಗೊಳಪಟ್ಟು ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮೇಯರ್ ತಿಳಿಸಿದರು. ಆಸುಪಾಸಿನ ಹಾಗೂ ಸ್ಟೇಟ್ ಬ್ಯಾಂಕ್ ಆಸುಪಾಸಿನ ಪರಿಸರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಇದುವರೆಗೆ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಿಗಳನ್ನು ಮಾನವೀಯ ಹಿತದೃಷ್ಟಿಯಿಂದ ಕೇಂದ್ರ ಮಾರುಕಟ್ಟೆಯ ಒಳಭಾಗದಲ್ಲಿ ಸ್ಥಳಾಂತರಿಸಿ ಕೆಲವೊಂದು ಷರತ್ತುಗಳಪಟ್ಟು ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗುತ್ತದೆ. ಷರತ್ತುಗಳು ನಿಗದಿಪಡಿಸಲಾಗಿದೆ. ಪ್ರದೇಶದಲ್ಲಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಪಾರ್ಕಿಂಗ್ ಮಾಡಲಾಗುತ್ತದೆ. ಈ ಪ್ರದೇಶದಲ್ಲಿ ವ್ಯಾಪಾರ ಮಾಡಲು ಯಾವುದೇ ಕಾದರಿಸುವಿಕೆ ಇರುವುದಿಲ್ಲ. ವ್ಯಾಪಾರಿಗಳು ತಮ್ಮ ಸಾಮಾನು ಸರಕುಗಳನ್ನು ವ್ಯಾಪಾರ ಮುಗಿದ ಬಳಿಕ ರಸ್ತನ್ನು ಇಡುವಂತಿಲ್ಲ. ವ್ಯಾಪಾರ ಮಾಡಲು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ನಿಗದಿಪಡಿಸಲಾಗಿದೆ. ಸಾದಿ ಪ್ರದೇಶದಲ್ಲಿ ಸದರಿ ಪ್ರದೇಶದಲ್ಲಿ ತ್ಯಾಜ್ಯ ಇತ್ಯಾದಿಗಳನ್ನು ಹಾಕದೆ ಸ್ವಚ್ಛವಾದ ಇಡಬೇಕಾಗಿತ್ತು ಅನ್ನೋದು ಕೇಳಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ವಿಜಯ ಪ್ರಕಾಶ್ ಈ ವೇಳೆ ಸಲಹೆಗಳನ್ನಿತ್ತರು. ಉಪಮೇಯರ್ ಗೀತಾ ನಾಯಕ್, ಕಾರ್ಪೊರೇಟರ್ ಸುಧೀರ್ ಕಣ್ಣೂರ್ ಉಪಸ್ಥಿತರಿದ್ದರು.